ನಮಸ್ಕಾರ. ಮೆಜೆಸ್ಟಿಕ್ ಟು ಮೆಜೆಸ್ಟಿಕ್ ಸೂಪರ್ ಡೂಪರ್ ಹಿಟ್ ಆಗಿತ್ತು. ನಾನು ಬಾಗಲಕೋಟೆಯಲ್ಲಿ ಶೂಟಿಂಗಲ್ಲಿದ್ದೆ, ಫೋನ್ ಬಂತು, ಈ ಥರ 10 ಡೇಸ್ ಕ್ಯಾರೆಕ್ಟ್ರು ಯಾರು ಹೀರೋ ಅಂತ ಕೇಳಿದ್ರೆ ಎಲ್ಲ ಹೊಸಬ್ರು ಸರ್ ಅಂದರು. ಓಕೆ, 10 ಡೇಸ್ ಅಲ್ವಾ, ಫುಲ್ ಹ್ಯಾಪಿ ಆಗಿದ್ದೆ. ಕಟ್ ಮಾಡಿದ್ರೆ ಸ್ವಲ್ಪ ನಿಮ್ಮ ಫೋನ್ ಬಂತು, ಏನು ಕೋಟೆ ಹೆಂಗೆ ಮಾತಾಡಿದ್ಯಂತೆ. ಇಲ್ಲ ನಾ ಏನು, ನನ್ನ ಮಗ ಹಾಕೊಂಡು ಮಾಡ್ತಾಯಿದ್ರು, ಪ್ರೊಡ್ಯೂಸರ್ ತುಂಬ ಬೇಕಾಗಿರೋದು, ನಮಗೆ ನಿಮ್ಮೆಲ್ಲ ಕೋಆಪ್ರೇಷನ್ ಬೇಕು ಅಂದರು. ಆಯ್ತು, ಖಂಡಿತ ನನ್ನ ಏನು ಕೊಡ್ತಿರೋ ಕೊಟ್ಟರೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಮಾಡಿದೆ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ಹೀರೋ ಹೀರೋಯಿನ್ನು ಆಮೇಲೆ ಪ್ರತಿಯೊಬ್ಬರು ಅಷ್ಟೇ, ಪ್ರತಿಯೊಬ್ಬರು ಅಂದರೆ ಇವ್ರು ಹೊಸಬ್ರು ಅಂತ ನನಗೆಲ್ಲೂ ಅನಿಸಿಲ್ಲ. ಹೀರೋ ಆಗಲಿ, ಫೈಟ್ ಆಗಲಿ, ಸಾಂಗ್ ಆಗಲಿ, ನಾವು ಆಲ್ಮೋಸ್ಟ್ 3 ಫೈಟಲ್ಲಿ ನಾನು ಇದ್ದೀನಿ. ಆ್ಯಕ್ಟ್ ಮಾಡೋ ಫೈಟ್ ಮಾಡೋವೆಲ್ಲ ತುಂಬ ತುಂಬ ಚೆನ್ನಾಗಿ ಮಾಡ್ದೆ ಅವಾಗ. ಆಮೇಲೆ ಮುಂದೆ ಬರ್ತಾನೆ ಖಂಡಿತ ಹುಡುಗ ಅಂತ ನನ್ನ ಅನ್ನಿಸ್ತು. ಆಮೇಲೆ ಡೈರೆಕ್ಟ್ರು ಅಲ್ಲಿ ಸ್ಪಾಟಲ್ಲೂ ಅಷ್ಟೇ, ನಮ್ದು ಏನು ಸೇನು ಏನು, ಅವ್ರು ಆ ಕೆಲಸದ ಮತ್ತು ಕೆಲಸದ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರು, ಅಂತ ಬೇರೆ ಏನಿಲ್ಲ. ನಮ್ಮ ವಿಜಯಣ್ಣ ಅಂತೂ ಭಾಳ ಕೋಆಪ್ರೇಟ್ ಮಾಡ್ತಾಯಿದ್ರು ನಮಗೆಲ್ಲ. ಇನ್ನು ಕ್ಯಾಮ್ರಾ ವರ್ಕು ಎಕ್ಸ್ಟ್ರಾಡಿನರಿಯಾಗಿ ಬಂದಿದೆ. ಇನ್ನು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸಂತೋಷ ಆಯಿತು ಫಸ್ಟು ಪ್ರೊಡ್ಯೂಸರ್ ಮೀಟ್ ಮಾಡಿದಾಗ. ಯಾಕಂದರೆ ಪ್ರತಿ ಸೀನು ಫಸ್ಟು ಅವ್ರು ರೀಡಿಂಗ್ ತೊಗೊಂಡು ಆಮೇಲೆ ನೆಕ್ಸ್ಟು ಕ್ಯಾಮ್ರಾ ಮುಂದೆ ಹೋಗೋದು, ಸೀನ್ ಪೇಪರ್ಗಳು. ಅವ್ರ ಇನ್ವಾಲ್ವ್ಮೆಂಟ್ ನೋಡಿ ತುಂಬ ಖುಷಿಯಾಯಿತು. ಆಮೇಲೆ ನಮಗೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟರು, ನಮಗೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಯಾವುದೇ ವಿಷಯದಲ್ಲಾಗಲಿ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಈ ಮೆಜೆಸ್ಟಿಕ್ ಸಿನಿಮಾ, ಆ ಮೆಜೆಸ್ಟಿಕ್ ಸೂಪರ್ ಡೂಪರ್ ಹೇಗಾಯಿತು, ಈ ಮೆಜೆಸ್ಟಿಕ್ 2 ಅದೇ ರೀತಿ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.